ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 66. ಇನ್ನು ಮುಂದೆ ಎಂದಿಗೂ ಆತನ ಪವಿತ್ರಾಲಯವನ್ನು ಶುದ್ಧೀಕರಿಸುವ ಒಂದು ವರ್ಗವಿರಬೇಕೆಂದು ಮತ್ತು ಬೇರೆ ಬೇರೆ ಪಂಗಡಗಳಿಂದ ಪ್ರತ್ಯೇಕವಾಗಿರಬೇಕೆಂತಲೂ ದೇವರು ತಾನೇ ವ್ಯವಸ್ಥೆ ಮಾಡುವನೋ ಎಂಬಂತೆ 1846 ವರ್ಷದಲ್ಲಿ ಪ್ರೊಟೆಸ್ಟೆಂಟ್ ಪಂಥವು ದ ಇವ್ಯಾಂಜಲಿಕಲ್ ಅಲಯನ್ಸ್ ಎಂಬುದನ್ನು ಕಂಡಿತು. ಈ ಸಂಸ್ಥೆಯು ಶುದ್ಧೀಕರಿಸಿದ ಪವಿತ್ರಾಲಯದ ಬಗ್ಗೆ ನೂತನ ದೃಷ್ಟಿಕೋನವನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡು ಸ್ಪಷ್ಟವಾಗಿ ಮಾನವನ ಅಮರತ್ವದ ಬಗ್ಗೆ ತನ್ನ ನಂಬಿಕೆಯನ್ನು ದೃಢಪಡಿಸಿತು. ಅದನ್ನು ವಿಶ್ವಾಸ ಸೂತ್ರದ 9 ವಿವರ ಪಟ್ಟಿಯಲ್ಲಿ ಸೇರಿಸಿತು. ಹೀಗಾಗಿ ಅದು ಪ್ರತ್ಯೇಕವಾಯಿತು. ಅಂದಿನಿಂದ ಅದು ತನ್ನನ್ನು ಕರ್ತನು ಶುದ್ಧೀಕರಿಸಿದ ಪವಿತ್ರಾಲಯ ಎಂಬುದಾಗಿ ಕ್ರೈಸ್ತ ಮಕ್ಕಳ ಸಮೂಹ ಪ್ರತ್ಯೇಕಿಸಲ್ಪಟ್ಟಿತು. ಈ ಶುದ್ಧೀಕರಿಸಿದ ಪವಿತ್ರಾಲಯದ ವರ್ಗದೊಂದಿಗೆ ಇತರೆ ಸಾಧು ಸ್ವಭಾವದ ಮತ್ತು ಪ್ರಾಮಾಣಿಕರಾದ ದೇವರ ಮಕ್ಕಳನ್ನು ಅಂದಿನಿಂದ ಪ್ರತಿದಿನ ಸೇರಿಸಿಕೊಳ್ಳಲಾಯಿತು. ಅದೇ ವೇಳೆ ಅವರು ತಮ್ಮ ಸೌಮ್ಯತೆ ಮತ್ತು ಸತ್ಯದ ಮೇಲಿನ ಪ್ರೀತಿಯನ್ನು ಕಳೆದುಕೊಳ್ಳದಂತೆ ಮಾಡಲಾಯಿತು. ಒಂದು ಶುದ್ಧೀಕರಿಸಿದ ಪವಿತ್ರಾಲಯವಾಗಿ ಮತ್ತು ತಮ್ಮ ನಿರ್ದಿಷ್ಟ ಮಾನವನ್ನು ಸಂಘಟಿತ ವಿರೋಧಿಗಳ ಮತ್ತು ಹೆಚ್ಚು ಸಂಖ್ಯೆಯುಳ್ಳವರ ಎದುರು ಕಾಪಾಡಿಕೊಳ್ಳುವುದು ಧೈರ್ಯ ಮತ್ತು ವಿಶ್ವಾಸದ ಕಠಿಣ ಪರೀಕ್ಷೆಯಾಗಿತ್ತು. ಇದನ್ನು ಕೆಲವರು ಮಾತ್ರವೇ ಸಹಿಸಿಕೊಳ್ಳಬಲ್ಲರು. ಹೆಚ್ಚಿನವರು ತಮ್ಮ ಹಿಂದಿನವರ ಪದ್ಧತಿಗಳಂತೆ ಅನುಸರಿಸುವರು ಮತ್ತು ತಾವು ಲೋಕದ ದೃಷ್ಟಿಯಲ್ಲಿ ಗೌರವಾರ್ಹರಾಗಿರುವಂತೆ ಪ್ರಯತ್ನಿಸುವರು. ಇನ್ನೂ ಕೆಲವರು ಮತ್ತೊಂದು ವ್ಯವಸ್ಥೆಯನ್ನು ಸಂಘಟಿಸಿಕೊಂಡರು, ಸೂತ್ರವೊಂದನ್ನು ಕಂಡುಕೊಂಡರು ಮತ್ತು ಸೆಕೆಂಡ್ ಅಡ್ವಾಂಟಿಸ್ಟ್ ಎಂಬ ಮತ್ತೊಂದು ಪಂಥೀಯ ಹೆಸರನ್ನು ಆಯ್ದುಕೊಂಡರು. ತಾವು ಏನನ್ನು ಕಲಿತಿದ್ದೇವೆಯೋ ಅದುವೇ ಕಲಿಯಬೇಕಾದವುಗಳು ಎಂಬ ನಂಬಿಕೆಗೆ ತಮ್ಮನ್ನು ನೆಲೆಗೊಳಿಸಿಕೊಂಡರು. ಅಂದಿನಿಂದ ಅವರು ಯಾವ ಪ್ರಗತಿಯನ್ನೂ ಮಾಡಲಿಲ್ಲ. ಇತರರಂತೆಯೇ ಪರಿಪೂರ್ಣ ದಿನದತ್ತ ಹೆಚ್ಚುತ್ತಾ ಬರುವ ಬೆಳಕಿನ ಮಾರ್ಗವನ್ನು ಅನುಸರಿಸಲು ವಿಫಲರಾಗಿದ್ದಾರೆ. ಅವರಲ್ಲಿ ಅನೇಕರು ಮೂರ್ಖತನದ ತಪ್ಪುಗಳಲ್ಲಿ ಬಿದ್ದು ಹೋದರು. ಅನೇಕರು ಮೊದಲಿನ ಶುದ್ಧೀಕರಿಸಿದ ಪವಿತ್ರಾಲಯವನ್ನು ಪ್ರತಿನಿಧಿಸಿದರು, ಪುನಃ ದಾಸತ್ವದ ನೊಗದಲ್ಲಿ ಸಿಕ್ಕಿಹಾಕಿಕೊಂಡರು. ಯಾರು ತಮ್ಮನ್ನು ಸ್ವತಂತ್ರರನ್ನಾಗಿಸಿಕೊಂಡರು ಅಂತಹವರು ಕರ್ತನನ್ನು ತಿಳಿದುಕೊಳ್ಳುವಂತೆ ಅನುಸರಿಸುತ್ತಾ ಅಂತಹವರು ಇನ್ನೂ ಆತನ ಪವಿತ್ರಾಲಯವನ್ನು ಪ್ರತಿನಿಧಿಸುತ್ತಾ ಇದ್ದಾರೆ ಮತ್ತು ಆತನ ನಾಯಕತ್ವವನ್ನು ತಮ್ಮದಾಗಿಸಿಕೊಂಡು ಆಶೀರ್ವಾದ ಹೊಂದುತ್ತಾ ಇದ್ದಾರೆ. 1846 ಹೊಲಸಾದ ಮತ್ತು ಮಲಿನಗೊಳಿಸುವ ಅಸಹ್ಯಕರ ಸಂಗತಿಗಳನ್ನು ಸಂಪೂರ್ಣವಾಗಿ ತೆಗೆದು ಬಿಡುವುದಾದರೆ ಆ ಸಮಯದಿಂದ ಎಲ್ಲವೂ ಕ್ರಮಬದ್ಧವಾಗಿ ದೇವರ ಮಹಿಮೆಗಾಗಿ ಉಳಕೊಳ್ಳುತ್ತದೆ. ದೇವರ ಭವ್ಯವಾದ ಯೋಜನೆಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ತೆರೆದುಕೊಳ್ಳುತ್ತದೆ ಮತ್ತು ಅಸತ್ಯಗಳು ತೆಗೆಯಲ್ಪಟ್ಟ ಜಾಗದಲ್ಲಿ ಸತ್ಯವು ಪುನಃ ಆಕ್ರಮಿಸಿಕೊಳ್ಳುತ್ತದೆ. ಸತ್ಯವನ್ನು ಆರಂಭಿಸಿ ಮತ್ತು ಅದನ್ನು ಪರೀಕ್ಷಿಸಿ ಅದರ ಸೌಂದರ್ಯವನ್ನು ಮೆಚ್ಚಿಕೊಳ್ಳುವ ಈ ಕಾರ್ಯವು ಈಗ ಯುಕ್ತವಾಗಿದೆ ಮತ್ತು ನೆರವೇರುವುದಾಗಿದೆ. ಇತರರೊಂದಿಗೆ ಕರ್ತನ ಮನೆಗೆ ಬಂಗಾರದ ಪಾತ್ರೆಗಳನ್ನು, ಅಂದರೆ ಅಮೂಲ್ಯವಾದ ಸತ್ಯಗಳನ್ನು ಸಾಂಕೇತಿಕ ಸೆರೆಯಿಂದ ಮಹಾಬಾಬೇಲಿನಿಂದ ತರುವುದರಲ್ಲಿ ಮತ್ತು ಅದನ್ನು ಪವಿತ್ರಾಲಯದ ಮುಂಚಿನ ಸ್ಥಳದಲ್ಲಿಯೇ ಇಡುವ ಕಾರ್ಯದಲ್ಲಿ ನಿರತರಾಗಿರುವ ಎಲ್ಲ ವ್ಯಕ್ತಿಗಳು ತಮ್ಮ ಭಾಗ್ಯಕ್ಕಾಗಿ ನಾವು ದೇವರನ್ನು ಸ್ತುತಿಸುತ್ತೇವೆ. ಯಜ್ರನು 1:7-11, 5:14, 6:5 ಈ ಮಹಾಕಾರ್ಯದಲ್ಲಿ ನಾವು ಎಲ್ಲ ಸಹ ಕಾರ್ಯಕರ್ತರಿಗೂ ಮತ್ತು ಸಹೋದ್ಯೋಗಿಗಳಿಗೂ ಮತ್ತು ಅಭಿಷಕ್ತ ದೇಹದ ಸದಸ್ಯರುಗಳಿಗೂ ಸಹೋದರ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ಕರ್ತನು ಬರುವಾಗ ಮನೆವಾರ್ತೆಯವರಿಗೆ ಆಹಾರವನ್ನು ತಕ್ಕ ಕಾಲದಲ್ಲಿ ಕೊಡುವಂತೆ ಕಂಡುಕೊಳ್ಳುವ ಸೇವಕರು ಧನ್ಯರು ಎಂಬುವಂಥದ್ದೇ.